ನಿಜ ಹೇಳ್ಬೇಕಂದ್ರೆ ನಾನು ಅವ್ರನ್ನ ಪರ್ಸನಲ್ ಆಗಿ ಕರೆದಿಲ್ಲ, ನನಗೀಗ ಗೊತ್ತಾಯ್ತು ನಾವು ಹೋಗ್ತೀನಿ ಅಂತ ಹೇಳಿರೋದು. ಅದು ನಾನು ಅವ್ರನ್ನೊಂಥರ ಪಕ್ಷಾತೀತವಾಗಿರ್ತಕ್ಕಂಥ ನಾಯಕರು, ನಾನು ಹೇಳ್ದೇ ಇಲ್ಲ ನೀವು ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ನಿಮ್ಮ ಅಭಿಮಾನಿಗಳಿರ್ತಾರೆ ಅಂತ. ಯಾಕೆ ನಾನು ನಿನಗೆ ಮಾಡಿದರೆ ನಿಂಗೆ ತೊಂದರೆನಾ ಬಂದು ಅಂತ ಹೇಳಿ, ಏನು ತೊಂದರೆ ಇಲ್ಲ ನನ್ನ ಪುಣ್ಯ ಅಂತ ಹೇಳಿದೆ. ಸರಿ ಸುಮ್ಮನೆ ಇರು, ಇದ್ರ ಬಗ್ಗೆ ಏನು ಮಾತಾಡಬೇಡ, ನಾನು ಬರಬೇಕಂತ ನಂಗೆ ಆಸೆ ಇದೆ, ನಿನಗೆ ಬರಬೇಕಂತ. ಕೆಲವರು ಅವ್ರ ಸ್ನೇಹಿತರಿಗೆ ಇನ್ಯಾರಿಗೆ ಹೋಗ್ತಾರೆ ಅಂತ ಗೊತ್ತಿಲ್ಲ. ಸರಿ ಆಯಿತು ಅಂದೆ, ನಾನೇನು ಮಾತಾಡೋಕ್ಕೆ ಕೊಡಲ್ಲ. ನಂಗೆ ಶಿವಣ್ಣವ್ರು ಒಂದು ಕಡೆಗೆ ಭಾವ ಆದರೆ ಇನ್ನೊಂದು ಕಡೆಗೆ ಸ್ವಲ್ಪ ಸ್ನೇಹಿತರು ಕೂಡ ನನಗೆ ಹಿರಿಯರಾಗ್ತಾರೆ. ಅದನ್ನು ಆ ಬಾಂಧವ್ಯ ಯಾವತ್ತೂ ಕೂಡ ಇದೆ, ಅದು ಚೆನ್ನಾಗಿದೆ, ಏನು ತಪ್ಪೇನಿಲ್ಲಲ್ಲ. ಅವರ ಒಂದು ಶಕ್ತಿ ಆಶೀರ್ವಾದ ಅವಶ್ಯಕತೆ ಬಂದೇ ಬರ್ತದೆ. ಇವತ್ತಿನ ಕಾರ್ಯಕ್ರಮ ಇಲ್ಲ, ಇವತ್ತಿನ ಕಾರ್ಯಕ್ರಮ ಇನ್ನೇನಿಲ್ಲ. ಆ್ಯಕ್ಚುಲಿ 2-3 ಡೇಸ್ ಬ್ಯಾಕೆ ನಾನು ಇದನ್ನು ಪ್ಲ್ಯಾನ್ ಮಾಡ್ಬೋದಾಗಿತ್ತು. ಬಟ್ ನನಗೂ ಏನಾಗಿದೆ, ಮ್ಯಾನಿಫೆಸ್ಟೋ ಚೇರ್ಮನ್, ವೈಸ್ ಚೇರ್ಮನ್ ಆಗಿದ್ದೀನಿ, ಮ್ಯಾನಿಫೆಸ್ಟೋ ಬೇರೆ ರಿಲೀಸು, ನಿನ್ನೆ ಬೇರೆ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಹಿಳೆಯವ್ರಿಗೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯವ್ರಿಗೂ ಕೂಡ ಸರ್ಕಾರಿ ಒಂದು ಬಸ್ಗಳಲ್ಲಿ ಫ್ರೀಯಾಗಿ, ಐ ಥಿಂಕ್ ಭಾಳ ಅದ್ಭುತ, ಇದು ಅವಶ್ಯಕತೆ ಇದೆ, ಭಾಳ ಸಂತೋಷ ಆಗಿದೆ. ಅದು ನಮ್ಮ ಪ್ರಣಾಳಿಕೆಯ ಪರಮೇಶ್ವರ್ ಅವರು, ನಾವೆಲ್ಲ ಕುತ್ಕೊಂಡು ಮೊನ್ನೆ ರಾತ್ರಿ 3 ಗಂಟೆವರೆಗೂ ಮೀಟಿಂಗ್ ಮಾಡಿ ಆವಾಗ ಫೈನಲೈಸ್ ಆಗಿ ನಿನ್ನೆ ಇದನ್ನು ಮಾಡಿದ್ದಾರೆ. ಮತ್ತು 5 ಕಾರ್ಯಕ್ರಮ ಬೇರೆ ಬೇರೆದು ಕೂಡ ಕೊಟ್ಟಿದ್ದಾರೆ, ಪ್ರಣಾಳಿಕೆ ಬೇಗ ರಿಲೀಸ್ ಆಗ್ತದೆ, ಭಾಳ ಚೆನ್ನಾಗಿದೆ, ಏನು ತೊಂದರೆ ಏನಿಲ್ಲ. ಇವತ್ತಾಗಿ ನಾಳೆ ಬೆಳಗ್ಗೆ ಬರ್ತಾರೆ, ಫಸ್ಟ್ ಎಂಟ್ರಿನೇ ಸೊರಬದಿಂದ ಸ್ಟಾರ್ಟ್ ಮಾಡ್ತಾರೆ. ಬಟ್ ಸುತ್ತಮುತ್ತ ಜಿಲ್ಲೆಗಳಿಗೆ ಹೋಗ್ತಾರೆ, ಚಿಕ್ಕಮಗಳೂರು, ಕಾರವಾರ, ಮತ್ತು ನನ್ನ ಪ್ರಕಾರ ಹುಬ್ಬಳ್ಳಿ ಭಾಗಕ್ಕೆ, ಮತ್ತು ನಮ್ಮ ಚನ್ನಗಿರಿ, ನಮ್ಮ ಸುತ್ತಮುತ್ತ. ಯಾಕೆಂದರೆ ಗೀತಕ್ಕಂಗು ಸ್ವಲ್ಪ ಅವಳಿಗೆ ಕಾಲು ಫ್ರ್ಯಾಕ್ಚರ್ ಆಗಿ ಈಗ ತಾನೇ ಅದು ಕ್ಯೂರ್ ಆಗಿದೆ, ಮತ್ತು ಶೋಲ್ಡ್ರ್ ಬೇರೆ ಆಪ್ರೇಷನ್ ಆಯಿತು ಅವಳಿಗೂ. ಬೇಡ ಅಂದ್ರೂ ಇಲ್ಲ ನಾನು ಬರಬೇಕು, ಇಲ್ಲ ಅಂದರೆ ತಪ್ಪು ಸಂದೇಶ ಹೋಗುತ್ತೆ ಅಂಥೇಳಿ ಅವ್ರು ಮಾಡ್ತಾಯಿದ್ದಾರೆ. ಅದು ನಿಜವಾಗ್ಲೂ ನಮ್ಮ ಪುಣ್ಯ ಭಾಗ್ಯ, ಮತ್ತು ಪಕ್ಷಕ್ಕೆ ಸಹಕಾರ ಮಾಡ್ತಾ ಇರೋದು ನನಗೆ. ಅವಳಿಗೆ ನಾನು ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ರಾಜ್ಯದ ಉಪಾಧ್ಯಕ್ಷ ಆಗಿ, OBC ಅಧ್ಯಕ್ಷನಾಗಿ, ಮತ್ತು ಪ್ರಣಾಳಿಕೆ ಉಪಾಧ್ಯಕ್ಷ ಆಗಿ ನಾನು ಧನ್ಯವಾದಗಳನ್ನು ನಿಮ್ಮ ಮೂಲಕ ನಮ್ಮ ಗೀತಕ್ಕ ಅವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. 12:30 ಈಗ ಹೌದು, ಪಾಪ DK ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರು, ಇದಕ್ಕೋಸ್ಕರನೇ ಪಾಪ ಬರ್ತಾ ಇದ್ದಾರೆ. ಮಂಗಳೂರಲ್ಲಿದ್ದರು, ಯಾಕೆಂದರೆ ರಾಹುಲ್ ಗಾಂಧಿ ಅವ್ರದ್ದು ಕಾರ್ಯಕ್ರಮದಲ್ಲಿ ಇವತ್ತೀಗ ಬರ್ತಾ ಇದ್ದಾರೆ. 11:00 ಬಂದು ಮತ್ತೆ ಸೇರ್ಪಡೆ ಮುಗಿಸ್ಕೊಂಡು ಪಾಪ ಮತ್ತೆ ಅವರು ಮೂಡಿಗೆರೆಗೋ ಎಲ್ಲೋ ಹೋಗ್ಬೇಕು, ಅವರು ಹೋಗ್ತಾ ಇದ್ದಾರೆ. ಅದು ಇದಕ್ಕೋಸ್ಕರನೇ ಬರ್ತಾ ಇದ್ದಾರೆ.